ನೀನ್ ಬೇಡವೇ, ನಾವೆಲ್ಲರೂ ಹೋಗಿ ಅವನ್ನ ಚೆನ್ನಾಗಿ ಹತ್ತಿಸಿ ಬಿಡ್ತೀವಿ. ಹೋಗು. ಸರಿಮ್ಮ, ಅದೇನ್ ಮಾಡ್ಕೊಂಡ್ ಬರ್ತೀರಾ ಮಾಡ್ಕೊಂಡ್ ಬನ್ನಿ. ರೈಟಾ ರೈಟಾ ಆ ಬಚ್ಚ ಐ ನೀವಾ ಪ್ರೀತಿ ಬರ್ಲಿಲ್ವಾ? ಏನ್ ಹೇಳೋಣ ರಾಮ, ನಮಗಂತೂ ಅವಳನ್ನ ಸಮಾಧಾನ ಮಾಡೋಕೆ ಆಗ್ತಿಲ್ಲ. ಹೌದಾ? ಯಾಕೆ? ಅವಳಿಗೆ ನಿಂದೇ ಧ್ಯಾನ ಆಗ್ಬಿಟ್ಟಿದೆ. ರಾತ್ರಿ ಎಲ್ಲ ನಿದ್ದೆನೆ ಮಾಡಲ್ಲ. ನೀನ್ ಅವಳನ್ನ ಪ್ರೀತಿಸ್ತೀಯೋ ಇಲ್ವೋ ಅಂತ ಯೋಚನೆ ಆಗ್ಬಿಟ್ಟಿದೆ. ಅದಕ್ಕೆ ನಾನೇನ್ ಮಾಡ್ಬೇಕು? ನೀನ್ ಅವಳನ್ನ ಪ್ರೀತಿಸ್ತೀಯೋ ಇಲ್ವೋ? ಪ್ರೀತಿಸ್ತೀನಿ. ಹಾಗಾದ್ರೆ ನೀನ್ ಅವಳ ಮನೆಗೆ ಹೋಗ್ಬಿಟ್ಟು ನಾನು ನಿನ್ನ ಪ್ರೀತಿ ಮಾಡ್ತಿದೀನಿ, ನಿನ್ನ ಮದುವೆ ಮಾಡ್ಕೊತೀನಿ, ನೀನು ಏನು ಯೋಚನೆ ಮಾಡಬೇಡ ಅಂತ ಹೇಳ್ಬಿಟ್ಟು ಬಾ. ಆಗ ಅವಳಿಗೆ ಸಮಾಧಾನ ಆಗುತ್ತೆ. ನಾ ಇವಾಗ ಹೋಗಿ ಹೇಳ್ಬಿಟ್ಟು ಬರ್ತೀನಿ. ನೀವೆಲ್ಲ ಹೋಗಿ. ಹಾ ಬರ್ತೀನಿ ಕಣ್ರ. ಏ ರಾಮ, ಈಗ ಹೋಗಬೇಡ ಕಣೋ. ಆಮೇಲೆ ಅವರಪ್ಪ ಕಿವಿಕಿತ್ ಕೈ ಕೊಟ್ರೆ ಏನು ಮಾಡ್ತೀಯಾ? ಮತ್ತೆ ನೀ ಯಾವಾಗ ಹೋಗಲ? ರಾತ್ರಿ ಎಲ್ಲ ಮಲಗಿ ನಿದ್ದೆ ಮಾಡ್ತಿರಬೇಕಾದ್ರೆ ನೀನು ಒಬ್ಬನೇ ಹೀರೋ ತರ ಮಾಡಿ ಹತ್ತಿಕೊಂಡು ಹೋಗಿ ಹೇಳ್ಬಿಡ್ ಬಾ. ಪ್ರೀತಿ ಮಾಡರಲ್ಲ ಹಂಗೆ ಕಣೋ. ಹೌದಾ? ಇದರ ನಿಮಗೆ ಹಾಗೆ ಗೊತ್ತಾ? ಏ ಇದೆಲ್ಲ ನಮ್ಮ ಪಾಠದಲ್ಲಿ ಇದೆ ಕಣೋ. ಹೌದಾ? ಧ್ಯಾನ ಬಿಟ್ಟಿದೆಯಂತೆ. ನೀನ್ ಇಲ್ದ ಅವಳಗ್ ನಿದ್ದೆ ಬರಲ್ಲ. ಅದಕ್ಕೆ ನೀ ಒಂದ್ಸಲ ಹೋಗಿ ಅವಳನ್ನ ನಾನಿನ್ನ ಪ್ರೀತಿಸ್ತೀನಿ ಅಂತ ಹೇಳ್ಬಿಟ್ ಬಂದ್ಬಿಡು ಅಂತ ಹೇಳಿದ್ರು. ಅದಕ್ಕೆ ಬಂದೆ. ನೀ ಏನ್ ಯೋಚನೆ ಮಾಡ್ಬೇಡ ಪ್ರೀತಿ. ಹೇಗಿದ್ರು ಭಾನುವಾರ ಆನಂದನ್ಗೆ ಅವ್ರಿಗೆಲ್ಲ ಸ್ಕೂಲ್ ರಜಾ ಇರುತ್ತ ಅಲ್ವಾ? ಅವತ್ತೆ ನಿಮ್ ಮನೆಗೆ ಬಂದು ನಿಮ್ಮ ಅಪ್ಪನ ಹತ್ರ ಮಾತಾಡ್ಬಿಟ್ಟು ಅವತ್ತೇ ಮದುವೆ ಮಾಡ್ಕೊಂಬಿಡೋಣ, ಸರಿನಾ? ರಾಮ, ಈ ಮಾತ್ ಸತ್ಯನಾ? ನೀನ್ ನಿಜವಾಗ್ಲೂ ನನ್ನನ್ನ ಪ್ರೀತಿ ಮಾಡ್ತೀಯಾ? ಇದೇನ್ ಪ್ರೀತಿ ಹಿಂಗೆಲ್ಲ ಕೇಳ್ತೀಯಾ? ನೀನು ನನ್ನ ಮೇಲೆ ನಂಬಿಕೆನೆ ಇಲ್ವಾ? ನಿಂಗೋಸ್ಕರ ನಾನು ಏನ್ ಮಾಡ್ಬೇಕು ಅಂತ ಹೇಳು, ಮಾಡ್ತೀನಿ. ಆಮೇಲೆ ನಿಂಗೆ ಗೊತ್ತಾಗುತ್ತೆ. ಹ್ಮ್, ನಾನು ಏನ್ ಹೇಳಿದ್ರು ಮಾಡ್ತೀಯಾ? ಹ್ಮ್. ಈ ಮಾಡಿ ಮೇಲಿಂದ ದುಮ್ಕು ಅಂದ್ರೆ ಪ್ರೀತಿ ಅಂತ ದುಮ್ಮಕ್ ಬಿಡದೆ ನಿಜವಾಗ್ಲೂ? ಹ್ಮ್, ಪ್ರೀತಿ ಅಲ್ವಾ, ಅದಕ್ಕೆ ನೀವು ಅನ್ನು ನಾ ದುಮ್ಮಕ್ತೀನೋ ಇಲ್ವಾ ಅಂತ ನೋಡು. ಪ್ರೀತಿ.